ಈ ಬೇಸಿಗೆಗೆ ನಮ್ಮ ದೇಹವನ್ನು ತಂಪಾಗಿಡುವುದರ ಜೊತೆಗೆ ನಮಗೆ ಜೀರ್ಣಕ್ರಿಯೆಗೆ ಸಹಾಯವಾಗುವಂತಹ ಹಾಗೆ ಅಸಿಡಿಟಿ ಪ್ರಾಬ್ಲಮ್ಸ್ ಇರುವವರಿಗೆ ಈ ಪಾನೀಯ ತುಂಬಾ ಹೆಲ್ಪ್ ಆಗುತ್ತೆ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಜಲಜೀರ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ಒಂದು ಮಿಕ್ಸಿ ಜಾರಿಗೆ 8-10 ಪುದೀನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಸಾಲ್ಟು, ಹಾಗೆ ನಾರ್ಮಲ್ ಸಾಲ್ಟು 1/4 ಟೇಬಲ್ಸ್ಪೂನ್ ಆಗುವಷ್ಟು, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಕಾಳು ಮೆಣಸಿನ ಪುಡಿ, ಹಾಗೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ಇಂಗನ್ನು ಹಾಕೋಬೇಕು. ಇದಕ್ಕೆ ಸ್ವಲ್ಪ ನೀರು, 2-3 ಟೇಬಲ್ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಜೀರಿಗೆ, ಇಂಗು ಎಲ್ಲವೂ ಕೂಡ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡೋದಲ್ಲದೆ ನಮಗೆ ಅಸಿಡಿಟಿ ಪ್ರಾಬ್ಲಮ್ಸ್ ಇದ್ರೂ ಕೂಡ ಇದು ಸಹಾಯ ಮಾಡುತ್ತೆ. ಈ ರೀತಿ ಒಂದು ಸಾರಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕಿದ್ರೆ ರುಬ್ಬೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇವಾಗ ನಾವು ಬೆಲ್ಲನ ಕರಗಿಸ್ಕೋಬೇಕು. ಒಂದು ಬೌಲ್ ತಗೊಂಡಿದ್ದೀನಿ, ಅದಕ್ಕೆ 2 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 3 ಚಮಚದಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಬೇಕು. ನಾವಿಲ್ಲಿ ಇಂಗು ಯೂಸ್ ಮಾಡಿದರೂ ಕೂಡ ನಮ್ಗೆ ಅದರ ಟೇಸ್ಟ್ ಒಂಚೂರು ಗೊತ್ತಾಗೋದಿಲ್ಲ ಜಲಜೀರ ಕುಡಿಬೇಕಾದ್ರೆ. ಈ ರೀತಿ ಬೆಲ್ಲ ಕರಗಿಸಿದ ನಂತರ ಇದಕ್ಕೆ 1 ನಿಂಬೆಹಣ್ಣಿನ ರಸನ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ. ಇದರಲ್ಲಿರುವ ಬೀಜ ಎಲ್ಲ ಹೋಗಬಾರ್ದು ಅಂತ ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಗ್ರೈಂಡ್ ಮಾಡಿಟ್ಟಿರುವಂತಹ ಪುದೀನ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ಜಲಜೀರ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ, ಪುದೀನ ಎಲೆಗಳೆಲ್ಲ ಬಾಯಿಗೆ ಸಿಗೋದಿಲ್ಲ. ಇವಾಗ ಜಲಜೀರ ರೆಡಿಯಾಗಿದೆ. ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸರ್ವ್ ಮಾಡಬೇಕಾದ್ರೆ 1-2 ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ತಣ್ಣಗೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಜಲಜೀರ ರೆಡಿಯಾಗಿದೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.